ಸಿನಿಮಾದ ಫೇಟ್ ಇವತ್ತು ಥಿಯೇಟರ್ ಅಲ್ಲಿ ಡಿಸೈಡ್ ಆಗ್ತಾ ಇಲ್ಲ, ಯೂಟ್ಯೂಬ್ ಅಲ್ಲೇ ಡಿಸೈಡ್ ಆಗ್ತಾ ಇದೆ. ಹೆಸರು ಪ್ಯಾಕಲ್ ಕಲ್ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಮೆಂಟಲಿ ಏನಾರು ನಾ ಅಂತ ಹುಡುಗ ಅಲ್ವಾ ಕಡೆ ಎಲ್ಲ ಪಕ್ಕ ಮಾಸ್ ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಹುಡ್ಕೊಂಡ್ ಬಂದು ನನಗ್ ಬೈದ್ ಬಿಟ್ಟು ಹೋಗ್ತಾರ ಅಂತ ಒಂದ್ ಟೆನ್ಷನ್ ಇದೆ ನನಗೆ. ಯಾಕೆ ಸರ್? ಐ ಥಿಂಕ್ ದಟ್ಸ್ ವೇರ್ ಯು ಮೆಂಟ್ ಅಲ್ಲ, ಆಕ್ಟಿಂಗ್ ತುಂಬಾ ಸ್ಕೋಪ್ ಇದೆ ಅಂತ. ಈ ಫ್ಲವರ್ ಇಡೋದು, ಲಾಲ್ ಬಾಗ್ ಶೋ ಇದೆಲ್ಲ ಎಲ್ಲೋ ಮಾಡ್ಕೊಂಡ್ ಬಂದವನಲ್ಲ, ನಮ್ದೇನಿದ್ರು ಕಾಯಕವೇ ಕೈಲಾಸ. ಅಂಕಲ್ ನೀವ್ ತುಂಬಾ ಒಳ್ಳೆಯವರು, ನಮ್ ಮದ್ವೆಗ್ ಬನ್ನಿ. ಪೈ ಇಂಟರ್ನ್ಯಾಷನಲ್ ಪ್ರೆಸೆಂಟ್ ಸ್ಟಾರ್ ಡ್ರೈವ್ ಪವರ್ಡ್ ಬೈ ರಿಪೋಸ್ ಮ್ಯಾಟ್ರೆಸಸ್. ವೇಕಪ್ ಟು ಫ್ರೆಶ್ ಐಡಿಯಾಸ್. ಇಂಡಿಯಾ ಸ್ವೀಟ್ ಹೌಸ್ ಈಗ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ, ವಿಜಯನಗರ, ರಾಜರಾಜೇಶ್ವರಿ ನಗರ್, ಹೀಗೆ 7 ಬ್ರಾಂಚಸ್ ಗಳಲ್ಲಿ. ಹಲೋ ಸರ್, ನಮಸ್ಕಾರ. ರಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ ಗೆ ವೆಲ್ಕಮ್. ಸೊ ನಮ್ದು ಚಾನಲ್ ಅಲ್ಲಿ ಬರೋ ಇಂಟರ್ವ್ಯೂಸ್ ಗಳು ಲೊಕೇಶನ್ ಎಲ್ಲ ಡಿಫ್ರೆಂಟ್ ಆಗಿರ್ಬೇಕು. ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಟ್ಸ್ ಹೌ ಸ್ಟಾರ್ ಡ್ರೈವ್ ಸ್ಟಾರ್ಟೆಡ್. ಸೊ ಇದು ಪೈ ಇಂಟರ್ನ್ಯಾಷನಲ್ ಪ್ರೆಸೆಂಟ್ ಸ್ಟಾರ್ ಡ್ರೈವ್ ಪವರ್ಡ್ ಬೈ ರಿಪೋಸ್. ಈಗ ಮ್ಯಾಟ್ರಿಕ್ ಬರ್ತೀನಿ. ಕೆಲವು ಮೂವೀಸ್ ಗಳು ಪ್ರಮೋಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರಮೋಷನ್ ಬೇಕಾಗಿಲ್ಲ, ಹಿಟ್ ಆಗ್ಬೇಕಂದ್ರೆ ಎಮೋಷನ್ ಬೇಕು. ಅಂತಹ ಒಂದು ಎಮೋಷನ್ ಅನ್ನ ಟಚ್ ಮಾಡಿರುವಂತ ಸಬ್ಜೆಕ್ಟ್ ಇದು. ಇದು ಎಂತ ಎಮೋಷನ್, ಪ್ರಪಂಚದಲ್ಲಿ ಯಾರನ್ನು ಬಿಟ್ಟಿಲ್ಲ ಎಮೋಷನ್, ಲವ್ ಅನ್ನೋ ಎಮೋಷನ್. ಈ ಎಮೋಷನ್ ಅನ್ನೇ ಪ್ರಮೋಷನ್ ಆಗಿ ಇಟ್ಕೊಂಡು ಈಗ ಮುಂದೆ ಥಿಯೇಟರ್ ಅಲ್ಲಿ ಯಾವ್ಯಾವ ತರ ಮೋಷನ್ ಆಗತ್ತೆ ಅಂತ ಜಸ್ಟ್ ವೇಟಿಂಗ್ ಟು ವಾಚ್. ಫುಲ್ ಪ್ರಾಸಪದ ಆಗೋಯ್ತು. ಸೊ ಇದು ಟೈಟಲ್ ಗೆ ನಾವು ಆಟಾಡಿದಂತ ರೀತಿ ಆಗಿತ್ತು ಅಂದ್ರೆ, ಇವತ್ತಿನ ನಮ್ಮ ಸ್ಟಾರ್ ಡ್ರೈವ್ ಅಲ್ಲಿ ಕಾರಲ್ಲಿ ಕೂತಿರೋರು ಯಾರು? ಸೊ ಮೊದಲನೇದಾಗಿ ಇವ್ರನ್ನ ಮುಂದೆ ಕೂಡ್ಸಿದೀವಿ, ಯಾಕಂದ್ರೆ ಸಿನಿಮಾ ರಂಗದಲ್ಲಿ ತುಂಬಾ ಸಿನಿಮಾ ರಂಗನು ಕೂಡ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಮುಂದೆ ಇದ್ದಂತವರ ಜೊತೆಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ, ಹೆಸರು ಶಶಾಂಕ್ ಆದ್ರೂ ಹಂಸಲೇಖ ಸರ್ ಅಸಿಸ್ಟೆಂಟ್ ನೀವು ನನಗೆ ಗೊತ್ತಿರಲಿಲ್ಲ ಸರ್. ಅಷ್ಟೇ ಅಲ್ಲದೆ ಸರ್ ಎಸ್ ಮಹೇಂದ್ರ ಅವರ ಅಸಿಸ್ಟೆಂಟು, ಅಂಡ್ ಸರ್ ನೀವು ಸ್ಟಾರ್ ಮೇಕರು ಕೂಡ, ಸ್ಟಾರ್ ಗೆ ಸಿನಿಮಾ ಮೇಕರು ಕೂಡ, ಅಂಡ್ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲವ್ ಮ್ಯಾರೇಜ್ ಎಕ್ಸ್ಪರ್ಟ್ ನೀವು. ಸೊ ಅರೆನೋಲಿ ಶಶಾಂಕ್ ಅವರು, ಶಶಾಂಕ್ ಸರ್ ಇದಾರೆ ಇನ್ ಸ್ಟಾರ್ ಡ್ರೈವ್. ಸರ್ ವೆಲ್ಕಮ್ ಟು ನಮ್ಮ ಸ್ಟುಡಿಯೋ. ಥ್ಯಾಂಕ್ ಯು ಸರ್. ನೀವು ಎಷ್ಟು ಬೇಕಾದ್ರೂ ರೀಲ್ಸ್ ಸುತ್ತಿಸ್ಬೋದು ಸರ್ ಇವಾಗ ನಮ್ಗೆ. ಓಕೆ, ಲೊಕೇಶನ್ ನೀವು ಮಾತಾಡ್ತಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ವೆಲ್ಕಮ್ ಟು ಸ್ಟಾರ್ ಡ್ರೈವ್. ಇನ್ನು ಹಿಂದಕ್ಕೆ ಹೋಗೋಣ, ಗಾಡಿ ಮುಂದಕ್ಕೆ ಹೋಗುತ್ತೆ, ಬಟ್ ಆಕ್ಟರ್ಸ್ ಸ್ವಲ್ಪ ಹಿಂದೆ ಕೂತಿರೋದ್ರಿಂದಾಗಿ ಈ ಕಡೆ ನಮ್ಮ ಅವ್ರದ್ದು ಕರಿಯರ್ ಸ್ಟಾರ್ಟ್ ಆಗಿದೆ ಲವ್ ಇಂದ ಅಲ್ಲ ರಚನಾ. ಲವ್ ಮಾಕ್ ಟೇಲ್ ಆಯ್ತು, ಇವಾಗ ಲವ್ 360. ಅವ್ರು ಯಾಕೋ ಲವ್ ಅನ್ ಬಿಟ್ಟು ಈ ಕಡೆ ಆ ಕಡೆ ಬರೋಂಗಿಲ್ಲ. ರಚನಾ ರಿಯಲ್ ಲೈಫ್ ಅಲ್ಲಿ ಎಷ್ಟು ಲವ್ ಮಾಡ್ತೀರಾ ನಮಗ್ ಗೊತ್ತಿಲ್ಲ, ಸಿನಿಮಾದಲ್ಲಿ ಎಷ್ಟು ಬೇಕಾದ್ರು ಮಾಡ್ಕೊಂಬಿಡಿ, ಅದು ಆಡಿಯನ್ಸ್ ಮುಂದೆ. ವೆಲ್ಕಮ್ ಟು ಸ್ಟಾರ್ ಡ್ರೈವ್. ಈಗ ಅವ್ರ ಕಡೆಗೆ ಬರೋಣ. ಅಲ್ಲಿರೋರು ನಮ್ಮ ಈ ಒಂದು ಚಿತ್ರದ ಮೂಲಕ ರಾಮ್ ಆಗಿ ಪ್ರವೀಣ್ ಆನ್ ಸ್ಕ್ರೀನ್ ಎಂಟ್ರಿ ತಗೊಳ್ತಾ ಇದಾರೆ. ಆಕ್ಚುಲಿ ಅವರು MBBS ಕಂಪ್ಲೀಟ್ ಮಾಡಿದಾರಂತೆ, ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ರಿ. ಹಂಗ ಅನ್ಸತ್ತಾ ನಿಮ್ಗೆ? ನಾನು ಫಸ್ಟ್ ಕೇಳಿದೆ, ಅಲ್ಲ ರೀ MBBS ಕಂಪ್ಲೀಟ್ ಮಾಡಿ ಸಿನಿಮಾ ರಂಗದಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಏನಾರು ಮಾಡ್ಕೊ ಅಂತ ಹೇಳಿದಾರಂತೆ. ಸೊ ಹಂಗಾಗಿ ಅಲ್ಲಿ ಫೌಂಡೇಶನ್ ಹಾಕೊಂಡಿದ್ದಾರೆ, ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟೋ ಪ್ರಯತ್ನ ಮಾಡ್ತಾ ಇದಾರೆ. ಸೊ ಪ್ರವೀಣ್ ವೆಲ್ಕಮ್ ಟು ಸ್ಟಾರ್ ಡ್ರೈವ್. ಸರ್ ಒಂದ್ಸ ಜೋರಾಗ ಮಾತಾಡಿ ಸರ್. ಸರ್ ಯಾಕೆ ಸರ್ ನೀವು ಪೇಮೆಂಟ್ ಕೊಟ್ಟಿಲ್ವಾ ಸರ್? ಓಕೆ, ಸೊ ಆನ್ ದಿಸ್ ಕಾಮಿಡಿ ನೋಟ್ ಅನ್ನೋ ಫನ್ ಫೀಲ್ ನೋಟ್, ನಾನು ಗಾಡಿನ ಮುಂದೆ ಕರ್ಕೊಂಡು ಹೋಗ್ತೀನಿ. ಸರ್ ಶುರು ಮಾಡೋಣ ಸರ್. ಎಸ್ ಸರ್. ಡೈರೆಕ್ಷನ್ ಗೆ ಅಥವಾ ಡೈರೆಕ್ಟರ್ ಗೆ ಡೈರೆಕ್ಷನ್ ಇಲ್ಲದೆ ತುಂಬಾ ಕಷ್ಟ. ಇವತ್ತು ನಮ್ದೇ ಸರ್ ಡೈರೆಕ್ಷನ್ ಫುಲ್ಲು ಗಾಡಿನಲ್ಲಿ. ಸೊ ಮೊದಲನೇದಾಗಿ ನಿಮ್ ಕಡೆಗೆ ಬರ್ತೀನಿ ಶಶಾಂಕ್ ಸರ್. Wake up to fresh ideas. Repose. ಏನ್ ಸರಿ ಲವ್ 360 ಫುಲ್ ಜಾಮೆಟ್ರಿ ಪಾಠ ಎಲ್ಲ ಮಾಡ್ತಾ ಇದ್ರ ಲವ್ ಸಬ್ಜೆಕ್ಟ್ ಇಟ್ಕೊಂಡು? ಕರೆಕ್ಟ್ ಅಲ್ವಾ? ನ್ಯೂಮರಾಲಜಿ ಬಂದಷ್ಟೇ ಜಾಮೆಟ್ರಿ ಬಾಕ್ಸ್ ನೆನಪಾಗೋದು. ಸೊ ಈ ಜಾಮೆಟ್ರಿ ಬಾಕ್ಸ್ ಐಡಿಯಾ ಬಂದಿದ್ದೆ ನಮಗೆ ನಮ್ಮ ABD ವಿಲಿಯರ್ಸ್ ಇಂದ. ಓಹೋ. ಸೊ ಅವರು ಗೊತ್ತಿರಬಹುದು ಕ್ರಿಕೆಟ್ ನೋಡೋರ್ಗೆಲ್ಲ, ಮಿಸ್ಟರ್ 360 ಅಂತಾನೆ ಪಾಪ್ಯುಲರ್ ABD ವಿಲಿಯರ್ಸ್. ಹೌದು, ಅಂದ್ರೆ ಸ್ಟೇಡಿಯಂ ನ ಎಲ್ಲಾ ಕಾರ್ನರ್ಗೂ ಎಲ್ಲಾ ಆಂಗಲ್ ಅಲ್ಲೂ ಶಾರ್ಟ್ ಹೊಡೆಯುವಂತ ಬ್ಯಾಟ್ಸ್ಮನ್ ಅವರು. ಹೌದು. ಸೊ ಅದೇ ತರ ಎಲ್ಲಾ ಕಾರ್ನರ್ ಅಲ್ಲೂ ಎಲ್ಲಾ ಆಂಗಲ್ ಅಲ್ಲೂ ಹುಡುಗಿನ ಲವ್ ಮಾಡ್ತಾನೆ ನಮ್ಮ ಹೀರೋ. ಸೊ ಅಲ್ಲಿಗೆ ನಿಮ್ ಸ್ಟೇಡಿಯಂ ಎಲ್ಲಿ ಸರ್ ಹಂಗಿದ್ರೆ ಈ ಸತಿ? ನಮ್ದು ಈ ಸರಿ ಈ ಹುಡುಗನ ಸ್ಟೇಡಿಯಂ ಗೋಕರ್ಣ. ಆಕ್ಚುಲಿ ನೋಡಿದ್ರೆ ಅದೇ ಫುಲ್ ಬೀಚ್ ಬ್ಯಾಕ್ ಗ್ರೌಂಡ್. ಬೀಚ್ ಬ್ಯಾಕ್ ಗ್ರೌಂಡ್ ಗೋಕರ್ಣ ಅನ್ನೋ ಒಂದು, ಗೋಕರ್ಣ ಗೊತ್ತಲ್ಲ, ಒಂದು ಮಿನಿ ಗೋವಾ. ಕರ್ನಾಟಕದ ಗೋವಾ ಅಂತಾರ ಅದನ್ನ. 100% ಗೋವಾಗಿಂತ ತುಂಬಾ ಸುಂದರವಾಗಿದೆ, ಲೆಸ್ ಕ್ರೌಡೆಡ್, ಮೋರ್ ಕ್ಲೀನ್ ಆಗಿದೆ. ಹೌದು, ಎಸ್. ಸೊ ಆ ಪಿಚ್ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯೋದು. ಸೊ ABD ವಿಲೇಜ್ ಗೆ ನಮ್ಮ ಹೀರೋಯಿನ್ ಆಗಿ ರಚನಾನ ಹಾಕೊಂಡ್ರಿ. ಆ ಟ್ರೆಂಡ್, ಆಡಿಯನ್ಸ್ ಗಳ ಚಾಯ್ಸ್ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಇವತ್ತಿಗೂ ಲವ್ 360 ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಸರ್, ಇವತ್ತಿನ ಯಂಗ್ಸ್ಟರ್ಸ್ ಆಗಿರ್ಬೋದು, ಲವ್ ಅನ್ನೋದು ಯೂನಿವರ್ಸಲ್ ಸಬ್ಜೆಕ್ಟ್. ಮುದುಕರು ಲವ್ ಸಬ್ಜೆಕ್ಟ್ ನೋಡಿದಾಗ ಅವ್ರ ದಿನಗಳಿಗೆ ಹೋಗ್ತಾರೆ, ಯುವಕರು ಅಂತೂ ಕೇಳಲೇಬೇಡಿ. ಇವತ್ತಿಗೆ ಎಷ್ಟು ರಿಲೆವೆಂಟ್ ಆಗಿದೆ ಸರ್ ಇದು? ನೀವು ಹೇಳಿದ್ರಲ್ಲ, ಲವ್ ಅನ್ನೋದು ಯಾವತ್ತಿಗೂ ರಿಲೆವೆಂಟ್. ಅದಕ್ಕೆ ಒಂದು ಎಕ್ಸಾಂಪಲ್ ಏನ್ ಗೊತ್ತಾ, ನಾನು ದಿನ ಬೆಳಿಗ್ಗೆ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ,
ಅಲ್ಲಿ ವಾಕ್ ಮಾಡ್ತಾ ಇರ್ತೀನಲ್ಲ, ನಾವು ವಾಕ್ ಮಾಡುವಾಗ ನಾನು ಇಯರ್ ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡೆ ಎಲ್ಲ ವಾಕ್ ಮಾಡೋದು. ನನ್ನ ಪಕ್ಕದಲ್ಲಿ ಎಷ್ಟೋ ಜನ 60+ ಇರೋರೆಲ್ಲ ವಾಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಯರ್ ಫೋನ್ ಅದು ಇದೆಲ್ಲ, ಈ ಮೊಬೈಲ್ನೇ ಆನ್ ಮಾಡ್ಕೊಂಡ್ಬಿಟ್ಟು ಜೋಬಲ್ ಇಟ್ಕೊಂಡ್ಬಿಟ್ಟು ಸಾಂಗ್ ಕೇಳ್ಕೊಂಡು ಹೋಗೋದು. ನಿಜ ಹೇಳ್ತೀನಿ, ನಂಬಲ್ಲ ನೀವು, ಎಲ್ಲಾ ಕೇಳೋದೆ ಬರೀ ಲವ್ ಸಾಂಗ್ಸ್. ಅವ್ರ ಕಾಲದ್ದು ಅಣ್ಣವ್ರ ಸಾಂಗು, ವಿಷ್ಣುವರ್ಧನ್ ಅವ್ರ ಸಾಂಗು, ಶಂಕರ್ನಾಗ್ ಅವ್ರ ಸಾಂಗು, ಇಲ್ಲಾಂದ್ರೆ ಅವತ್ತಿನ ಈಗ DDLJ ಬಂದಿದ್ದು, ಈ ತರ ಎಲ್ಲ ಲವ್ ಸಾಂಗ್ ಗಳೇ ಕೇಳ್ಕೊಂಡು ಹೋಗೋದು. ಸೊ ಅಂದ್ರೆ ಲವ್ ಅನ್ನೋದು ಮನುಷ್ಯನ್ಗೆ ಅದು ಎವರ್ ಗ್ರೀನ್ ಎಮೋಷನ್. ಆಮೇಲೆ ಟೀನೇಜ್ ನಲ್ಲಿ ಎಂಜಾಯ್ ಮಾಡಿದ್ದಿದೆಯಲ್ವಾ, ಆ ಏಜ್ ಅಲ್ಲಿ ಎಂಜಾಯ್ ಮಾಡಿದ್ದನ್ನ ಮನುಷ್ಯ ಯಾವತ್ತಿಗೂ ಮರೆಯೋದಿಲ್ಲ ಅಲ್ವಾ. ಈಗ ನನಗೇನೆ ಇಸಿ, ನಾನು ಆಲ್ಮೋಸ್ಟ್ ಈಗ ಹಾಫ್ ಸೆಂಚುರಿಗೆ ಬಂದಿದ್ದೀನಲ್ಲ, ಬಟ್ ಐ ಸ್ಟಿಲ್ ಫೀಲ್ ಯಾರು ಯಂಗ್ಸ್ಟರ್ಸ್ ಅವ್ರವ್ರನ್ನೆಲ್ಲ ನೋಡಿದ್ರೆ ಈಗಲೂ ನನ್ಗೆ ಫಟ್ ನೆನಪಾಗೋದೆ ನನ್ನ ಕಾಲೇಜ್ ಡೇಸ್, ನಾನು ಏನೇನು ಮಜಾ ಉಡಾಯಿಸ್ದೆ, ಏನೇನು ಎಂಜಾಯ್ ಮಾಡಿದೆ, ಯಾವ ಫಿಲ್ಮ್ ನೋಡಿದೆ. ಆಮೇಲೆ ಒಂದೊಂದು ಸಾಂಗ್ ಜೊತೆಗೆ ಒಂದೊಂದು ಮೆಮೊರಿ ಓಪನ್ ಆಗುತ್ತೆ. ಪ್ರೇಮಲೋಕ ಸಾಂಗ್ ಬಂದ ತಕ್ಷಣ ಟಕ್ಕಂತ ನನ್ನ 8th class ಮೆಮೊರಿ ಓಪನ್ ಆಗುತ್ತೆ. ಸೊ ಆ ತರ ಲವ್ ಅನ್ನೋದು ತುಂಬಾ ಎವರ್ ಗ್ರೀನ್ ಎಮೋಷನ್ ಅದು. ಹಂಗಾಗಿ ಲವ್ ಸಿನಿಮಾಗಳನ್ನ ಎಷ್ಟು ಮಾಡಿದ್ರು ಜನ ನೋಡೇ ನೋಡ್ತಾರೆ. ಅದೊಂಥರ ಸಮುದ್ರ ಇದ್ದಂಗೆ, ನೀರ್ ಎಷ್ಟ್ ಆಚೆ ತೆಗೆದ್ರು ಬತ್ತಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಸಿನಿಮಾಗಳ ತರ ಅಂದ್ರೆ ಆ ಲವ್ ಅನ್ನೋ ಎಮೋಷನ್ ಗೆ ನೀವು ಬ್ರ್ಯಾಂಡ್ ಆಗಿದೀರಾ. ಅಫ್ಕೋರ್ಸ್ ಲವ್ ಹೊಸಬ್ರು ಹಾಕೊಂಡು ಸಿನಿಮಾ ಮಾಡಿದೀರಾ, ಸ್ಟಾರ್ಸ್ ಗಳಿಗೆ ಮುಂಗಾರು ಮಳೆ 2 ಆಗಿರ್ಲಿ, ಆಮೇಲೆ ಬಚ್ಚನ್ ಈ ತರ ಸ್ಟಾರ್ಸ್ ಗಳಿಗೂ ಮಾಡಿದೀರಾ, ಸ್ಟಾರ್ ಮೇಕರ್ ಅಂತ ನಾ ಆಗ್ಲೇ ಹೇಳಿದೆ ನಿಮ್ಗೆ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಆಯ್ತು. ಈಗ ಟುಡೇ ಇನ್ ಒನ್ ವರ್ಡ್ ಇವತ್ತಿನ ಆಡಿಯನ್ಸ್ ಗೆ ಮತ್ತೆ ಅರ್ಶನ ಕುಂಕುಮ ಕೊಟ್ಟು ಸಿನಿಮಾ ನೋಡಕ್ ಬನ್ನಿ ಅಂತ ಕರೆಯೋದಾದ್ರೆ ನಮ್ಮ ಶಶಾಂಕ್ ಸರ್, ಡೈರೆಕ್ಟರ್ ಸರ್ ಯಾವ ರೀತಿ ಗೇರ್ ಆಗ್ತಾರೆ? ಈಗ ಮುಂಚೆ ಎಲ್ಲ ಚೆನ್ನಾಗಿ ಐಸಿಟ್ಬಿಡ್ತಾ ಇದ್ರು, ಏನಂದ್ರೆ ಸಿನಿಮಾ ಬಗ್ಗೆ ಏನು ತೋರಿಸ್ತಲೇ ಬರೀ ಪೇಪರ್ ಅಲ್ಲಿ ಪೋಸ್ಟರ್ ಅಲ್ಲಿ ಬಿಲ್ಡಪ್ ಕೊಟ್ಟು 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 ಮಾರ್ನಿಂಗ್ ಶೋಗೆ ಜನ ಬಂದ್ಬಿಡ್ಬೇಕು ಹಂಗ ಮಾಡ್ತಾ ಇದ್ರು. ಇವಾಗ ಹಂಗಲ್ಲ, ಈಗ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ಬಿಡ್ಬೇಕು, ಟ್ರೈಲರ್ ಟೀಸರ್ ಸಾಂಗ್ ಏನೋ ಬಿಡ್ಬೇಕು, ಎಲ್ಲ ಸ್ಯಾಂಪಲ್ ಕೊಡ್ಬೇಕು. ಸ್ಯಾಂಪಲ್ ಕೊಡದಲೇ ಥಿಯೇಟರ್ಗೆ ಬರೋದೇ ಇಲ್ಲ ಜನ. ಆ ಸ್ಯಾಂಪಲ್ ಬೇರೆ ಚೆನ್ನಾಗಿರ್ಬೇಕು. ಈಗ ಒಂದ್ ಸಿನಿಮಾ ನಿಜ ಹೇಳ್ಬೇಕು ಅಂದ್ರೆ ಒಂದ್ ಸಿನಿಮಾದ ಫೇಟ್ ಇವತ್ತು ಥಿಯೇಟರ್ ಅಲ್ಲಿ ಡಿಸೈಡ್ ಆಗ್ತಾ ಇಲ್ಲ, ಯೂಟ್ಯೂಬ್ ಅಲ್ಲೇ ಡಿಸೈಡ್ ಆಗ್ತಾ ಇದೆ ಒಂದ್ ಸಿನಿಮಾದ ಫೇಟ್. ಹೌದು ಸರ್, ಇಷ್ಟು ವ್ಯೂಸ್ ಬಂತು, ಈ ತರ ಕಮೆಂಟ್ಸ್ ಗಳು ವ್ಯೂಸ್ ಅನ್ನೋದಲ್ಲ, ಅಲ್ಲ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅನ್ನೋದು. ಒಂದ್ ಸಿನಿಮಾದ ಟೀಸರ್ ಆಗ್ಲಿ ಟ್ರೈಲರ್ ಆಗ್ಲಿ ಇಂಪ್ಯಾಕ್ಟ್ ಫುಲ್ ಆಗಿತ್ತು ಅನ್ಸಿದ್ರೆ ಅಥವಾ ಸಾಂಗ್ ಏನೋ ಒಂದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಅವ್ನ ಅಲ್ಲೇ ಡಿಸೈಡ್ ಮಾಡ್ಬಿಡ್ತಾನೆ ಈ ಪಿಕ್ಚರ್ ನೋಡಲ್ಲ ಅಂತ. ಯಾರೇ ಮಾಡಿರ್ಲಿ, ಎಷ್ಟೇ ದೊಡ್ಡ ಡೈರೆಕ್ಟರ್ ಮಾಡಿರ್ಲಿ, ಎಷ್ಟ್ ದೊಡ್ಡ ಹೀರೋನಾರು ಮಾಡಿರ್ಲಿ, ಅಷ್ಟೇ ಆ ಪಿಕ್ಚರ್ ನೋಡಲ್ಲ ಅವನು. ಈಗ ರೀಸೆಂಟ್ ಆಗಿ ಆಗಿರೋದನ್ನೆಲ್ಲ ಕೇಳಿದ್ರೆ ಇನ್ನು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ಗಾಬರಿ ಆಗೋಗ್ಬಿಟ್ಟಿದ್ದಾರೆ, ಏನ್ ಜನ ಹಿಂಗಾಗೋಗ್ಬಿಟ್ಟಿದಾರಲ್ಲ ಅಂತ. ಅಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಕಂಟೆಂಟ್ ಇದ್ರೆ ಜನ ಬಂದು ಸಿನಿಮಾ ನೋಡ್ತಾರೆ, ಅದೇ ಬಿಲೀಫ್, ಅದು ಯಾವತ್ತಿಗೂ ಎವರ್ ಗ್ರೀನು. ಬಟ್ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಏನೋ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ಟೀಸರ್ ಟ್ರೈಲರ್ ಎಲ್ಲ ನೋಡಿದಾಗ ಅನ್ಸಿದ್ರೆ ಥಿಯೇಟರ್ಗೆ ಬರ್ತಾರೆ. ನಮ್ಮ ಹುಡುಗ ಹುಡುಗಿರಿ ಮೇಜರ್ಲಿ ಅವರು ಯುವಕ ಯುವತಿಯರು ಅಲ್ವಾ, ಬರ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಧೈರ್ಯದಲ್ಲೇ ಲವ್ 360 ಸಿನಿಮಾ ಮಾಡಿರೋದು. ಸೂಪರ್ ಸರ್. ಈಗ ಟ್ರೈಲರ್ ನೋಡ್ತಾ ಇದ್ರೆ ಫುಲ್ ಒಂದಷ್ಟು ಜಗವೇ ನೀನು ಗೆಳತಿ ಆ ಸಾಂಗ್ ಅಂತೂ ಬಿಡಿ ಒಂಥರ ಆಂಥಮ್ ತರ ಆಗ್ಬಿಡಿದೆ ಲವ್ ಫೇಲ್ಯೂರ್ ಆಗಿರೋರ್ಗೆ ಅಥವಾ ಲವ್ ಅನ್ನೋ ಎಮೋಷನ್ ತುಂಬಾ ನಂಬ್ಕೊಂಡು ಭಾವನಾ ಜೀವಿಗಳಿಗೆ. ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ. ಸೊ ನಮ್ಮ ಮೈಸೂರು ಪಾಕಲ್ಲಿ ಕಲ್ಲು ಕ್ಯಾರೆಕ್ಟರ್ ಅಲ್ಲಿ ಉರುಫ್ ನಮ್ಮ ಮರಣ ಅಲ್ಲಿ ರಚನಾ ಕಮಾನ್ ರಚನಾ. ಸೊ ಲವ್ ಅಲ್ಲಿ ಒಂದ್ ರೇಂಜ್ ಗೆ ಸಿನಿಮಾದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಗಳು ಆಗೋಯ್ತು. ಈಗ ಮಾಕ್ಟೇಲ್ ಆಯ್ತು, ಹರಿಕತೆ ಎಲ್ಲ, ಗಿರಿಕತೆ ಆಯ್ತು, ಇವಾಗ ಇದು 3ನೇ ರಿಲೀಸ್ ರಚನಾ? ಮೂರನೇ ರಿಲೀಸ್, ಕಮಾನ್ ಹ್ಯಾಟ್ರಿಕ್ ಈಗ. ಆಮೇಲೆ ಈ ಸಿನಿಮಾ ಅಫ್ಕೋರ್ಸ್ ನೀವು ಒಪ್ಕೊಳ್ಳೋಕೆ ಅಲ್ಲಿ ಇದ್ದಿದ್ದು ಟ್ರಿಕ್ ಏನು ಟೇಲ್ ಏನು ಎಲ್ಲ ಹೇಳಿಪ್ಪ. ಬೆಲ್ಲ ಬೆಲ್ಡ್ ಅಂತ ಹುಡುಗಿ ಸರ್ ಇವಳು, ಮೈಸೂರು ಪಾಕ್ ಇದ್ದಂಗೆ, ಆದ್ರೆ ಅದ್ರಲ್ಲಿ ಒಂದ್ ಸಂಘ ಕಲ್ಸಿ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ ಸರ್. ಏನಿಲ್ಲ ಶಶಾಂಕ್ ಸರ್ ನನ್ನ ಎಕ್ಸೆಪ್ಟ್ ಮಾಡಿದ್ರೆ ಅಂದ್ರೆ ನಾನು ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅದೊಂದು ಸೇಫ್ ಇದು ಮೆಂಟಾಲಿಟಿ ಬಂದ್ಬಿಡ್ತು ನಂಗೆ. ಅದಾದ್ಮೇಲೆ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾದ್ಮೇಲೆ ಸ್ವಲ್ಪ ಸ್ಕೋಪ್ ಇದೆ, ಇನ್ನು ಜಾಸ್ತಿ ಸ್ಕೋಪ್ ಇದೆ ಆಕ್ಟಿಂಗ್ ಅಂತ ಗೊತ್ತಾಯ್ತು. ಸೊ ಅವಾಗ ಇನ್ನೂ ಖುಷಿ ಆಯ್ತು. ಎಸ್ಪೆಷಲಿ
ಫಸ್ಟ್ ಫುಲ್ ಫ್ಲೆಜ್ಡ್ ಮೂವಿಯಲ್ಲಿ ಇಂತ ಒಂದು ರೋಲ್ ಸಿಗೋದು ತುಂಬಾ ಅಪರೂಪ. ಅಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಸೊ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ವಿ, ವರ್ಕ್ ಶಾಪ್ ಎಲ್ಲ ಮಾಡಿದ್ವಿ. ಸೊ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಎಲ್ಲ ಸಿಕ್ತು, ಸೆಟ್ಸ್ ಹೋಗಿರೋದು ಹಂಗೆ. ಇದೆಲ್ಲ ಒಂದ್ ಕಡೆ ಕಂಪಾರಿಸನ್ ಅಂತಲ್ಲ, ಕೆಲವೆಲ್ಲ ಹಳೆ ಸಿನಿಮಾಗಳು ತುಂಬಾ ಆಕ್ಟಿಂಗ್ ಸ್ಕೋಪ್ ಇರೋದು, ಅಂದ್ರೆ ಹೀರೋ ಹೀರೋಯಿನ್ ಗೋಸ್ಕರ ಏನ್ ಬೇಕಾದ್ರು ಮಾಡಕ್ ರೆಡಿ. ಇನ್ ಹೀರೋಯಿನ್ ನೋಡಿದ್ರೆ ಮೈಸೂರು ಪ್ಯಾಕ್ ಅಲ್ಲಿ ಕಲ್ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಮೆಂಟಲ್ಲಿ ಏನಾದ್ರು ನಾ ಅಂತ ಗೆಸ್ ವರ್ಕ್ ಒಂದು ಅದೇ ಬರ್ತಾ ಇದೆ. ಐ ಥಿಂಕ್ ದಟ್ಸ್ ವೆರಿ ಮೆಂಟ್ ಅಲ್ಲ, ಆಕ್ಟಿಂಗ್ ತುಂಬಾ ಸ್ಕೋಪ್ ಇದೆ. ಅಂದ್ರೆ ಇದು ಟ್ರೇಲರ್ ಟ್ರೇಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ಯಾರೆಕ್ಟರ್. ವೆರಿ ಇನ್ನೋಸೆಂಟ್ ಚೈಲ್ಡಿಶ್ ಅಂಡ್ ಎಲ್ಲ ಕ್ಯಾರೆಕ್ಟರ್ ಏನು ಆಕ್ಚುಲಿ ಅನ್ನೋದೇ ಕುತೂಹಲ ಸಿನಿಮಾದಲ್ಲಿ. ಅದ್ರ ಮೇಲೇನೆ ಫುಲ್ ಕತೆ ಡಿಪೆಂಡ್ ಆಗಿರೋದು. ಸೊ ಅದು 19ನೇ ತಾರೀಕಿಗೆ ಗೊತ್ತಾಗೋದು. ಓಕೆ ಸರ್, ರಚನಾ ನಿಮ್ ಕ್ಯಾರೆಕ್ಟರ್ ಅನ್ನ ಮೂರ್ ಪದದಲ್ಲಿ ನೀವು ಡಿಫೈನ್ ಮಾಡ್ಬೇಕಂದ್ರೆ ಆಡಿಯನ್ಸ್ ಗೆ ಏನ್ ಹೇಳ್ತೀರಾ? ಇನ್ನೋಸೆಂಟ್, ವೆರಿ ಕ್ಯೂರಿಯಸ್, ಮಕ್ಕಳ ತರ ಇನ್ನೂ ಜಾಸ್ತಿ ಗೊತ್ತಾಗಬೇಕು ಕ್ಯಾರೆಕ್ಟರ್ ಗೆ. ಅಂಡ್ ಈಗ ನಿಮ್ ಹೀರೋ ಕಡೆಗೆ ಬರ್ತೀನಿ. ಸೊ ದಟ್ ಇಸ್ ರಾಮ್. ಓಕೆ ಕಮ್ ಆನ್ ರಾಮ್, ನಿಮಗೂ ಮಾತಾಡಕ್ ಬರತ್ತೆ ಅಂತ ಪ್ರೂವ್ ಮಾಡ್ಕೊಳ್ಳಿ. ಕಮ್ ಆನ್ ರಾಮ್. ಸೊ ಹೆಂಗಿತ್ತು ಪ್ರವೀಣ್ ಅವರೇ, ಯಾಕೆಂದ್ರೆ ದೊಡ್ಡ ಡೈರೆಕ್ಟ್ರು ಅಂದ್ರೆ ಅವ್ರ ಹಿಂದೆ ಸಾಕಷ್ಟು ಸಿನಿಮಾಗಳ ಅನುಭವ ಇದೆ, ಅಂಡ್ ನಿಮಗೂ ಸಾಕಷ್ಟು ಕನಸುಗಳಿದೆ, ನಾನು ಏನೋ ಮಾಡ್ಬೇಕಪ್ಪ ಈ ಸ್ಯಾಂಡಲ್ವುಡ್ ಅಲ್ಲಿ ಅಂತ. ಎರಡ್ರದ್ದು ಕಾಕ್ಟೇಲ್ ಹೆಂಗಿತ್ತು ಹೇಳಿ ನಮ್ಮ ಕತೆ. ಫಸ್ಟ್ ಟೈಮ್ ಸರ್ ಮೀಟ್ ಆದಾಗ ಅವ್ರು ಹೇಳಿದ ಸ್ಟೋರಿ ಹೇಳಿದ ರೀತಿನೇ ನಮಗೆ ಬಹಳ ಇಷ್ಟ ಆಯ್ತು ಮ್ಯಾಮ್, ಲವ್ 360 ಸ್ಟೋರಿ. ಅದಾದ್ಮೇಲೆ ಬಿಟ್ಕೊಡ್ದೇನೆ ಸ್ವಲ್ಪ ಹೇಳಿ ಅದೇ ಇದನ್ನ ಸ್ಟೋರಿ ಹೇಳಿದ್ರು ಮ್ಯಾಮ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿ. ಅದೇ ಬಹಳ ಇಷ್ಟ ಆಯ್ತು ಮ್ಯಾಮ್ ನಮ್ಗೆ. ಅವತ್ತೆ ಅಂಕಲ್ ಮಮ್ಮಿ ನಾವೆಲ್ಲ 4 ಜನ ಸೇರಿ ಕೇಳಿದ್ವಿ ಮ್ಯಾಮ್ ಸ್ಟೋರಿ. ಅವತ್ತು ಸ್ಟೋರಿ ಹೇಳಿದ ತಕ್ಷಣ ಸರಿ ಇದೇ ಇರ್ಲಿ ಅಂತಂದು ಅವತ್ತಿಂದ ಲವ್ 360 ಜರ್ನಿ ಸ್ಟಾರ್ಟ್ ಆಯ್ತು ಮ್ಯಾಮ್. ನಿಮ್ಗೆ ಏನಾದ್ರು ರ್ಯಾಗಿಂಗ್ ಈ ತರ ಎಲ್ಲ ಆಯ್ತಾ, ಅಂದ್ರೆ ಈ ತರ ಶಾರ್ಟ್ ಕೊಡಪ್ಪ ಆತರ ಕೊಡಪ್ಪ ಅಂತ ಇದು ಏನಂತಾರೆ? ಅಂದ್ರೆ ನಾನು ಮುಂಚೆ ಆಡಿಷನ್ ವಿಡಿಯೋಸ್ ಎಲ್ಲ ತೋರಿಸಿದ್ದೆ ಮ್ಯಾಮ್ ಸರ್ಗೆ, ಅದು ಇಷ್ಟಪಟ್ಟಿದ್ರು ಮ್ಯಾಮ್ ಸರ್. ಇಲ್ಲ ಇಲ್ಲಿ ಇವನು ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗಿರೋ ಹೀರೋ ಅಲ್ಲ, ಆಲ್ರೆಡಿ ಎಲ್ಲ ಮುಗ್ದು ಹೋಗ್ಬಿಟ್ಟು ಇವನ್ಗೋಸ್ಕರ ಕತೆ ಬರೆದಿರೋದು. ಇವನು ಸಿನಿಮಾ ಶುರು ಆಗಕ್ ಮುಂಚೆನೆ ಸ್ಟಾರು, ಅಂದ್ರೆ ಸ್ಟಾರ್ ಗಳಿಗೆ ಕತೆ ಬರೆಯೋದು ಅವ್ರಿಗೋಸ್ಕರ ಅಂತ. ಆತರ ಈ ಲವ್ 360 ಕತೆ ಇವನ್ಗೋಸ್ಕರನೇ ಉಟ್ಕೊಂಡಿರೋದು. ಬಂದ್ ಬಿಗಿನಿಂಗು ಹಿಂಗ್ ಸಿನಿಮಾ ಮಾಡ್ಬೇಕು ಈ ತರ ಎಲ್ಲ ಟ್ರೈನಿಂಗ್ ತಗೊಂಡಿದ್ದಾನೆ ನಮ್ಮ ಮಗ ಅಂತ ಇವ್ರ ತಾಯಿ ಬಂದೆಲ್ಲ ವಿಡಿಯೋ ಅದು ಇದೆಲ್ಲ ತೋರಿಸಿದ್ರಲ್ಲ, ತೋರಿಸ್ದಾಗ ಹುಡುಗ ಚೆನ್ನಾಗೇ ಇದ್ದಾನೆ, ಟ್ರೈನಿಂಗ್ ಎಲ್ಲ ಮಾಡ್ಕೊಂಡಿದ್ದಾನೆ, ಬಾಡಿ ಗಿಡಿ ಬಿಲ್ಡ್ ಮಾಡಿದ್ದಾನೆ, ಮಾಡ್ಬೋದು ಅಂತ ಅನ್ನಿಸ್ತು, ಲಾಂಚ್ ಮಾಡ್ಬೋದು ಇವನ್ನ ಹೀರೋ ಆಗಿ ಅಂತ. ಬಟ್ ಅವಾಗ ಕತೆ ಇರ್ಲಿಲ್ಲ ನನ್ನ ಹತ್ರ. ಇವ್ನ್ ನೋಡಿದ ಮೇಲೇನೆ ಕತೆ ಒಳದಿದ್ದು ನನಗೆ, ಇವನ್ನ ಹೆಂಗ್ ಪ್ರೆಸೆಂಟ್ ಮಾಡಿದ್ರೆ ಜನ ಇವನ್ನ ಇಷ್ಟಪಡ್ಬೋದು ಅಂತ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಲವ್ 360 ಕತೆ. ನೋಡಿ ಫಸ್ಟ್ ಪಿಕ್ಚರ್ಗೆ ಅವ್ರಿಗೋಸ್ಕರ ಕತೆ ಬರ್ಸ್ಕೊಂಡಿರೋಂತ ಹೀರೋ ಮೋಸ್ಟ್ಲಿ ಇವನೇ ಇರ್ಬೇಕು. ಏನ್ ಪ್ರವೀಣ್ ನೋಡಿ, ಯಾರಿಗುಂಟು ಯಾರಿಗಿಲ್ಲ. ಸೊ ಸ್ಟಾರ್ಟಿಂಗ್ ಏನೋ ಹೀಗಾಯ್ತು, ಎಂಡು ಎಲ್ಲ ಸಿನಿಮಾ ಮುಗಿಸ್ಕೊಂಡಿದ್ರ, ರಿಲೀಸ್ ಗೆ ರೆಡಿ ಇದೆ ಈಗ, ಹೇಗ್ ಅನಿಸ್ತಾ ಇದೆ? ಎಲ್ಲ ಚೆನ್ನಾಗಿ ಅನಿಸ್ತಿದೆ ಮ್ಯಾಮ್, ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ಮ್ಯಾಮ್, ಎಲ್ಲ ಪ್ರತಿ ದಿನನೂ ಒಂಥರ ಫುಲ್ ಎಂಜಾಯ್ ಇರುತ್ತೆ ಮ್ಯಾಮ್, ಚೆನ್ನಾಗಿರುತ್ತೆ ಮ್ಯಾಮ್. ಇದುವರೆಗೆ ಎಲ್ಲ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಮ್ಯಾಮ್, ಅದೇ ಇನ್ನೊಂದ್ 2 ದಿನ ವೇಟ್ ಮಾಡ್ತಿದ್ದೆ ಮ್ಯಾಮ್. ಐ ತಿಂಕ್ ಆ ಒಂದ್ ಹಾಡಿದ್ಯಲ್ಲ ಜಗವೇ ನೀನು, ಅದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಇದು ಫುಲ್ ಮಾಸ್ ಎಮೋಷನಲ್ ಹಿಟ್ ಅದು. ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ, ಪ್ರೀತಿ ಅನ್ನೋ ಎಮೋಷನ್ ಅನ್ನೇ ನೀವು ಮೂರ್ ಹಾಡಲ್ಲಿ ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಇದೆಲ್ಲ ಹಾಡಿನ ಶೂಟಿಂಗ್ ಟೈಮ್ ಅಲ್ಲಿ ಇರೋ ಎಕ್ಸ್ಪೀರಿಯನ್ಸಸ್ ಗಳು ಹೇಳಿ ಪ್ರವೀಣ್. ಸರ್ ಏನ್ ಎಲ್ಲಾ ಕಡೆ ಟೋಪಿ ಗಿಪಿ ಎಲ್ಲ ಹಾಕೊಂಡು ಏನೋ ಟ್ರಾನ್ಸ್ಮಿಟರ್ ಎಲ್ಲ ಇಟ್ಕೊಂಡು ಮೈಕ್ ಗೀಕ್ ಎಲ್ಲ ಇಟ್ಕೊಂಡು ಟೀಮ್ ಜೊತೆ ಕೂತಿದ್ದಾರೆ, ಮೇಕಿಂಗ್ ಶಾರ್ಟ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ನಮಗ್ ಇವಾಗ ನೀವು ಕಟ್ಬೇಕು ಅದನ್ನ, ಇದನ್ನ ಏನಂತಾರೆ, ಕೆಲವುದೆಲ್ಲ ನಮ್ಗೆ ಸ್ಕ್ರೀನ್ ಮೇಲೆ ಸಿಗಲ್ಲ ಎಕ್ಸ್ಪೀರಿಯನ್ಸ್. ನೀವ್ ಏನ್ ಅನ್ಭವಿಸಿದ್ರಿ, ಹೆಂಗಿತ್ತು ಅನ್ನೋದು, ಅದು ಒಂದ್ ಜರ್ನಿನೇ ಆಡಿಯನ್ಸ್ ಗೆ. ಪ್ಲೀಸ್ ಹೇಳಿ ಹೇಗಿತ್ತು ಶೂಟಿಂಗು ಸೆಟ್ಟು? ಫಸ್ಟ್ ಡೇ ಹೋದಾಗ ಸ್ವಲ್ಪ ಅಂದ್ರೆ ನಮ್ಗೇನು ಅಷ್ಟೇನು ಭಯ ಅನಿಸ್ಲಿಲ್ಲ ಮ್ಯಾಮ್ ಸರ್. ಫಸ್ಟ್ ಗೆ ಎಲ್ಲ ವರ್ಕ್ಶಾಪ್ ಮಾಡಿ ಎಲ್ಲ ರೆಡಿ ಆಗಿ ಪ್ರಿಪೇರ್ ಆದ್ಮೇಲೆ ಶೂಟಿಂಗ್ ಹೋಗಿದ್ ಮ್ಯಾಮ್.
ಡೈಲಿ ಬೆಳಿಗ್ಗೆ ಆದ್ರೆ ಸರ್ ಏನೇನು ಏನು ಸರ್ ಚೆನ್ನಾಗ್ ಮಾಡಪ್ಪ ಅಂತ ಹೇಳ್ತೀರಿ ಸರ್ ಅಷ್ಟೇ ಅಷ್ಟೇ. ಆದ್ರೆ ಏನು ಫುಲ್ ಪ್ರೆಷರ್ ಹಾಕಿ ಆತರ ಏನ್ ಟೆನ್ಷನ್ ಕೊಡ್ತಿದ್ದಿಲ್ಲ ಮ್ಯಾಮ್, ಅಂದ್ರೆ ಚೆನ್ನಾಗ್ ನೋಡ್ಕೊಂತಿದ್ರು. ಅಂದ್ರೆ ಒಂದಿನ ಮೀಟರ್ ಆಫ್ ಆಗ್ಬಿಟ್ರೆ ನಮ್ಗೆ ಅಲ್ವಾ ನಷ್ಟ. ಸೊ ಕೂಲ್ ಆಗಿ ನೈಸ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಸ್ಕೊಂಡು ಚಾಕ್ಲೇಟ್ ಕೊಡ್ಸ್ಕೊಂಡೇ ಕೆಲಸ ಮಾಡಿಸ್ಬೇಕು. ಇದುವರೆಗೂ ಒಂದಿನೂ ಜೋರು ಮಾಡಿಲ್ಲ, ಒಂದಿನ ಸಿಟ್ಟು ಮಾಡಿಲ್ಲ ಮ್ಯಾಮ್ ಸರ್. ಹಾಗಾಗಿ ತುಂಬಾ ಚೆನ್ನಾಗಿ ನಿಮ್ಮನ್ನ ಸಬ್ಜೆಕ್ಟ್ ಹೆಂಗ್ ಹ್ಯಾಂಡಲ್ ಮಾಡಿದಾರೋ ನಿಮ್ಮನ್ನ ಹಾಗೆ ಹ್ಯಾಂಡಲ್ ಮಾಡಿದಾರೆ. ಹಾ ಮ್ಯಾಮ್. ಆಯ್ತು, ಈಗ ಎಲ್ಲರಿಗೂ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಕ್ ಒಂದ್ ಸೀನ್ ಅಂತ ಇರತ್ತೆ, ಐ ಇದು ನಂದಿದು ನಾನು ಆಟಾಡೋ ಅಂತ ಜಾಗ ಇದು ಅಂತ, ಆತರ ಯಾವ ಸೀನ್ ನಿಮ್ದಿದೆ ಈ ಸಿನಿಮಾದಲ್ಲಿ? ನನಗೆ ಫೈಟ್ ಸೀನ್ ಬಹಳ ಇಷ್ಟ ಮ್ಯಾಮ್. ಪ್ರವೀಣ್ ಪಕ್ಕ ಮಾಸ್ ಅವನು, ಹೊಸಪೇಟೆ ಹುಡುಗ ಅಲ್ವಾ, ಹೊಸಪೇಟೆ ಕಡೆ ಎಲ್ಲ ಪಕ್ಕ ಮಾಸ್ ಅವರು ನುಗ್ಗಿ ಹೊಡಿತಾ ಇರ್ಬೇಕು ಅನ್ನೋ ತರ ಕ್ಯಾರೆಕ್ಟರ್ಗಳು. ಸೊ ಹಂಗಾಗಿ ಅವನಿಗೆ ಆಕ್ಷನ್ ರಿಲೇಟೆಡ್ ಏನೇನ್ ಸೀಕ್ವೆನ್ಸ್ ಇದೆಯಲ್ಲ ಅದು ಅವನಿಗೆ ಬಹಳ ಇಷ್ಟ. ನಿಮ್ಮಿಬ್ರು ಕೆಮಿಸ್ಟ್ರಿ ಬಗ್ಗೆ ಮಾತಾಡೋಣ. ಸರ್ ಏನೋ ಲವ್ 360 ಇನ್ಬಿಟ್ಟು ಇವ್ರು ಜಾಮೆಟ್ರಿ ಚೂಸ್ ಮಾಡ್ಬಿಟ್ಟು ನ್ಯೂಮರಾಲಜಿ ಸೇಫ್ ಆಗ್ಬಿಟ್ರು, ಬಟ್ ನೀವಿಬ್ರನ್ನ ವರ್ಕೌಟ್ ಮಾಡ್ಕೋಬೇಕು ಕೆಮಿಸ್ಟ್ರಿನ ಹೇಗಿತ್ತು? ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಇದೆ ಕೆಮಿಸ್ಟ್ರಿ ಅಂತ ಹೇಳಿದ ತಕ್ಷಣ. ನಮ್ ಟೀನೇಜ್ ಎಲ್ಲ ಜಸ್ಟ್ ಈ 20s ಅಲ್ಲಿರೋ ಲವ್ ಸ್ಟೋರಿ ಅಲ್ಲ ಇದು. ಸೊ ತುಂಬಾ ಡಿಫ್ರೆಂಟ್ ಇದೆ. ಅಂಡ್ ಇವರು ತೋರಿಸೋ ಅಫೆಕ್ಷನ್ ಮೋರ್ ದೆನ್ ಲವ್, ಇಟ್ಸ್ ಮೋರ್ ಲೈಕ್ ಸೇಫ್ಟಿ. ಇವರು ಒಂದು ಬಾಡಿ ಗಾರ್ಡ್ ತರ ಇರ್ತಾರೆ ಫುಲ್ ಟೈಮ್. ಸೊ ಅದೇ ಪ್ರೀತಿ ಹೇಗೆ ತೋರಿಸ್ಕೋತಾರೆ ಅಂದ್ರೆ ಅದೇ ಬಾಡಿ ಗಾರ್ಡ್ ತರ ಇವ್ರು ಇಲ್ಲಿರ್ತಾರೆ ನಂಗೋಸ್ಕರ. ಅಂಡ್ ನಂಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಕರೆಕ್ಟ್, ಅಷ್ಟೇ. ಪ್ರೊಟೆಕ್ಷನ್ ಇಸ್ ದ ಲವ್ ಹಿಯರ್ ಐ ಥಿಂಕ್. ಸಿನಿಮಾ ರಿಲೀಸ್ ಆದ್ಮೇಲೆ ಹುಡ್ಕೊಂಡು ಬಂದು ನನಗೆ ಬೈದ್ಬಿಟ್ಟು ಹೋಗ್ತಾರೋ ಅಂತ ಒಂದು ಟೆನ್ಷನ್ ಇದೆ ನನಗೆ. ಯಾಕೆ ಸರ್? ಯಾಕೆ ಅಂದ್ರೆ ಅದರಲ್ಲೂ ರಿಲೇಶನ್ಶಿಪ್ ಅಲ್ಲಿರೋ ಹುಡುಗರು ಇರ್ತಾರೆ ಗೊತ್ತಾ, ಆಲ್ರೆಡಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಳು ಅಂತ ಎಲ್ಲ ಕಪಲ್ ಗಳಾಗಿ ಇರ್ತಾರಲ್ವಾ, ಅವರು ಜೊತೆಗೆ ಹೋಗಿ ಸಿನಿಮಾ ನೋಡೋದು. ಈ ಸಿನಿಮಾನ ಸಿನಿಮಾ ಮುಗಿದ ತಕ್ಷಣ ಯಾವುದೇ ಹುಡುಗಿ ಆದ್ರೂ ಅವನ ಹುಡುಗನಿಗೆ ಫಸ್ಟ್ ಹೇಳೋದೆ, ನೋಡಿದ್ಯಾ ಹೆಂಗ್ ಲವ್ ಮಾಡ್ತಾನೆ ರಾಮು, ನೀನ್ ಯಾವತ್ತಾರು ಮಾಡಿದ್ಯಾ ಇಷ್ಟು ಲವ್ ನನ್ಗೆ ಅಂತ. ಅಂದ್ರೆ ಪ್ರತಿ ಹುಡುಗಿನೂ ಇಷ್ಟಪಡೋ ಅಂತ ಹುಡುಗ ಅವನು ರಾಮ್. ಅಂದ್ರೆ ನನ್ನ ಪ್ರೀತಿಸೋ ಹುಡುಗ ಹಿಂಗಿರ್ಬೇಕು ಅಂತ ಒಂದ್ ಪ್ರತಿಯೊಂದು ಹುಡುಗಿನೂ ಇಷ್ಟಪಡೋ ತರದ ಒಂದ್ ಕ್ಯಾರೆಕ್ಟರ್ ಇದು. ಸೊ ಅದು ಕಂಪ್ಲೇಂಟ್ ಏನ್ ಹೇಳ್ತಾರೆ ಬಾಯ್ ಫ್ರೆಂಡ್ ಗಳಿಗೆ, ಅವ್ರು ಹುಡ್ಕೊಂಡ್ ಬಂದೇ ಬರ್ತಾರೆ. ಸರ್ ಮೊದ್ಲೇ ಹೆಂಗೋ ಮಾಡಿ ಹ್ಯಾಂಡಲ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಬೇರೆ ಈ ತರ ಪಿಕ್ಚರ್ ತೆಗೆದು ನಮ್ಮನ್ ಬೇರೆ ಆ ರೇಂಜ್ ಗೆಲ್ಲ ಲವ್ ಮಾಡ್ಬೇಕು ಅಂತ ಕೇಳಿದ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ ಸರ್, ಸ್ವಲ್ಪ ಒಂಚೂರು ನಮ್ಮ ಪರವಾಗಿ ತೆಗಿರಿ. ಸೊ ಹಾಗಾಗಿ ಎಲ್ಲ ಆಯಾಮದಲ್ಲೂ ಇದು ಎಲ್ಲ ಮೆಸೇಜ್ ಗಳನ್ನ ಕೊಡತ್ತೆ ನಮ್ಗಿದ್ರೆ, ಎಕ್ಸ್ಪೆಕ್ಟೇಷನ್ ಗಳನ್ನ ಸೆಟ್ ಮಾಡತ್ತೆ. ಒಂಥರ ಮೌಂಟ್ ಎವರೆಸ್ಟ್ ಇದು ಲವ್, ಬೇರೆ ಒಂಥರ ಪರ್ವತನೇ ಮುಂದೆ ಇಟ್ಟಿದ್ದೀರಾ. ಪಿನಾಕಲ್ ಆಫ್ ಲವ್ ಅಂತ ಹೇಳ್ತೀವಲ್ಲ, ಯಾವ ಎಕ್ಸ್ಟ್ರೀಮ್ ಹೋಗಕ್ ಸಾಧ್ಯ ನೀವು ಪ್ರೀತಿಸೋರ್ಗೋಸ್ಕರ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಅಂತೂ ಮಮ್ಮಿ ಬಿಗ್ಗೆಸ್ಟ್ ಫ್ಯಾನ್ ಶ್ರೀರಾಮ್ ಅವ್ರದ್ದು, ಅಂಡ್ ದಿನಾ ಬೆಳಿಗ್ಗೆ ಕೇಳಿಸ್ಕೊಳ್ತಾ ಇರ್ತಾರೆ, ಹಾಗೆ ನಮಗೂ ಅಭ್ಯಾಸ ಆಗ್ಬಿಟ್ಟಿದೆ. ನೀರ್ ನೋಡಿದ ತಕ್ಷಣ ಫಸ್ಟ್ ಅದೇ ತರ ಬರೋದು. ಕಬಡ್ಡಿ ಅಲ್ಲ ಸರ್ ಅದು ಅಲ್ವಾ? ಯಾರು ಯಾವಾಗ್ಲೂ ಟಚ್ಅಪ್ ಟಚ್ಅಪ್ ಅಂತ ಕೈ ಎತ್ತಾ ಇದ್ರು, ಯಾರು ಟಚ್ಅಪ್ ಟಚ್ಅಪ್ ಅಂತ ಮಾಡ್ಕೊಳ್ಳೋದೇ ಹುಡುಗಿ. ಓಕೆ, ಯಾರು ತುಂಬಾ ರೀಟೇಕ್ಸ್ ತಗೋತಾ ಇದ್ರು ಸೆಟ್ ಅಲ್ಲಿ? ರೀಟೇಕ್ಸ್ ಅಂತ ತಗೊಂಡಿರೋದು ಜಾಸ್ತಿ ಪ್ರವೀಣ್. ಯಾರು ಸಿಕ್ಕಾಪಟ್ಟೆ ಹಲ್ ತೋರಿಸ್ತಾ ಇದ್ರು ಸೆಟ್ ಅಲ್ಲಿ? ಬೈದ್ರು ಅವ್ರನ್ನ ಒಂದ್ 30-40 ಫೀಟ್ ಎತ್ಬಿಟ್ಟಿದ್ರು ಮ್ಯಾಮ್, ಫುಲ್ ಭಯ ಆಗ್ಬಿಟ್ಟಿದ್ ನಾವತ್ತು.